ಗೃಹಜ್ಯೋತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೂ ಕೂಡ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇವತ್ತಿನಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ. ಸೇವಾ ಸಿಂಧು ಪೋರ್ಟಲ್ನ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇತ ಗೃಹಜ್ಯೋತಿ ಯೋಜನೆಯ ಲಾಭವನ್ನು ಪಡೆಯಬೇಕು ಅಂತ ಹೇಳಿದ್ರೆ ನೀವು ಅರ್ಜಿಯನ್ನು ಹಾಕಲೇಬೇಕು. ಇತ ಅರ್ಜಿಯನ್ನು ಹಾಕುವುದಕ್ಕೂ ಕೂಡ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಏನು ಕೆಲವೇ ಕ್ಷಣಗಳಲ್ಲಿ ಸರ್ವರ್ ಕೂಡ ಡೌನ್ ಆಗಿದೆ. ಅಂದರೆ ಈ ಅರ್ಜಿ ಆರಂಭ ಆಗ್ತಾ ಇದ್ದಂತೆ, ಅರ್ಜಿಯನ್ನು ಸಲ್ಲಿಕೆ ಮಾಡೋದು ಆರಂಭ ಆಗ್ತಾ ಇದ್ದಂತೆ ಕೆಲವೇ ಕ್ಷಣಗಳಲ್ಲಿ ಸರ್ವರ್ ಕೂಡ ಡೌನ್ ಆಗಿದೆ. 11 ಗಂಟೆಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಆರಂಭ ಆಗಿತ್ತು, ಆದರೆ ಈಗ ಸರ್ವರ್ ಡೌನ್ ಆಗಿದೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈಗ ಅರ್ಜಿಯನ್ನು ಹಾಕುವುದಕ್ಕೂ ಕೂಡ ಪರದಾಟವನ್ನು ನಡೆಸಬೇಕಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸೇವಾ ಸಿಂಧು ಪೋರ್ಟಲ್ ಸೇವೆ ಈಗ ಸದ್ಯಕ್ಕೆ ಸ್ಥಗಿತ ಆಗಿದೆ. ಇವತ್ತಿನಿಂದ ಅರ್ಜಿ ಸಲ್ಲಿಸುವುದಕ್ಕೆ ಆರಂಭ ಮಾಡಲಾಗಿತ್ತು. 11 ಗಂಟೆಯಿಂದಲೇ ಅರ್ಜಿ ಸಲ್ಲಿಕೆಗೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ರು. ಸೇವಾ ಸಿಂಧು ಪೋರ್ಟಲ್ನ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಂತೆ ಇಲ್ಲಿ ಒಂದೇ ಸಲ ಇಷ್ಟೊಂದು ಅರ್ಜಿ ಸಲ್ಲಿಕೆ ಆಗ್ತಾ ಇರೋದ್ರಿಂದ ಈಗ ಸರ್ವರ್ ಕೂಡ ಡೌನ್ ಆಗಿದೆ. ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದರೆ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಬೇಕಾಗುತ್ತೆ. ವೆಬ್ಸೈಟ್ಗೆ 10 ಅಂಕಿಗಳ ವಿದ್ಯುತ್ ಬಿಲ್ ಅಕೌಂಟನ್ನು ನೀವು ನಂಬರ್ ಏನಿದೆ ಅದನ್ನು ದಾಖಲು ಮಾಡಬೇಕು. RR ನಂಬರ್, ವಿದ್ಯುತ್ ಬಿಲ್ ಹಾಗೂ ಆಧಾರ್ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಅಲ್ಲಿ ಕಡ್ಡಾಯವಾಗಿ ಬೇಕಾಗುತ್ತೆ. ಈ 3 ಇದ್ರೆ ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬಹುದು. ಕರ್ನಾಟಕ 1, ಬೆಂಗಳೂರು 1 ಹಾಗೂ ನಾಡ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ಕರಾರು ಪತ್ರ ಅವಶ್ಯಕತೆ ಇರೋದಿಲ್ಲ. ಸ್ಥಳೀಯ ಬೆಸ್ಕಾಂ ಆಫೀಸ್ ಹಾಗೆ ಬೆಂಗಳೂರು 1, ಕರ್ನಾಟಕ 1, ನಾಡ ಕಚೇರಿ ಹಾಗೂ ಮೊಬೈಲ್ ಮೂಲಕವೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಬೆಸ್ಕಾಂ ಕಚೇರಿಗಳಲ್ಲಿ ಮಧ್ಯಾಹ್ನದ ನಂತರ ಸೇವಾ ಸಿಂಧು ಪೋರ್ಟಲ್ ಲಭ್ಯ ಆಗುತ್ತೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರು 1, ಕರ್ನಾಟಕ 1 ನಾಡ ಕಚೇರಿಯಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಪ್ರಾರಂಭ ಮಾಡಲಾಗಿತ್ತು. ಆದರೆ ಈಗ ಇದಕ್ಕಿದ್ದಂತೆ ಕೆಲವೇ ಕ್ಷಣಗಳಲ್ಲಿ ಸರ್ವರ್ ಕೂಡ ಈಗ ಡೌನ್ ಆಗಿದೆ. ಹಾಗಾಗಿ ಇದು ಮತ್ತಷ್ಟು ತಡವಾಗುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದರೆ ಕೆಲವೊಂದಷ್ಟು ಬದಲಾವಣೆಯನ್ನು ಮಾಡುವ ಮೂಲಕ ಈ ಗೃಹಜ್ಯೋತಿಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಕೆಲವೊಂದಷ್ಟು ಸಮಯಾವಕಾಶವನ್ನು ತೆಗೆದುಕೊಳ್ಳಲಾಗಿತ್ತು. ಆದರೆ ಈಗ ಅರ್ಜಿ ಸಲ್ಲಿಕೆ ಆರಂಭ ಆಗ್ತಾ ಇದ್ದಂತೆ ಸರ್ವರ್ ಡೌನ್ ಆಗಿರುವುದರಿಂದ ಜನರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಗೃಹಜ್ಯೋತಿ ಲಾಭವನ್ನು ಪಡೆಯಬೇಕು ಅಂತ ಹೇಳಿದರೆ ಅರ್ಜಿಯನ್ನು ಸಲ್ಲಿಸಲೇಬೇಕಾಗುತ್ತೆ. RR ನಂಬರ್ ಹಾಗೆ ನಿಮ್ಮ ಆಧಾರ್ ನಂಬರ್ ಕಡ್ಡಾಯವಾಗಿ ಅದು ಲಿಂಕ್ ಆಗಿರಬೇಕಾಗುತ್ತೆ. ಆದರೆ ಈಗ ಸರ್ವರ್ ಡೌನ್ ಆಗಿರೋದ್ರಿಂದ ಜನರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಸಮಯಗಳ ಕಾಲ ಇಲ್ಲಿ ವೆಯ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ನ್ಯೂಸ್ ಡೆಸ್ಕ್ನಿಂದ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ರಕ್ಷಾ, ಗಮನಿಸಬಹುದು ಇವತ್ತಿನಿಂದ ಎಲ್ಲರೂ ಕೂಡ ಒಂದೇ ಸಲ ಅರ್ಜಿಯನ್ನು ಹಾಕುವಂಥ ಸಂದರ್ಭದಲ್ಲಿ ಸರ್ವರ್ ಡೌನ್ ಆಗೋದು ಸಾಮಾನ್ಯ ಆಗಿರುತ್ತೆ. ಆದರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಏನಾದರೂ ವ್ಯವಸ್ಥೆಯನ್ನು ಮಾಡ್ಕೊಂಡಿರಬೇಕಾಗತ್ತೆ. ಈಗ ಸರ್ವರ್ ಡೌನ್ ಆಗಿರೋದ್ರಿಂದ ಇದು ಮತ್ತಷ್ಟು ಡಿಲೇ ಆಗುವ ಚಾನ್ಸಸ್ ಇರುತ್ತೆ ರಕ್ಷಾ. ಹೌದು ಲೀನಾಶ್ರೀ, ಇವತ್ತು ಕಾಂಗ್ರೆಸ್ನ ತುಂಬಾನೇ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಆಗಿರುವಂಥ ಗೃಹಜ್ಯೋತಿ ಇವತ್ತಿನಿಂದ ಅಪ್ಲಿಕೇಶನ್ ಓಪನ್ ಆಗಿತ್ತು. ಈ ಅಪ್ಲಿಕೇಶನ್ ಹೆಂಗೆ ಹಾಕ್ಬೋದು ಅಂತ ಅಂದರೆ ನೀವು ಆನ್ಲೈನಲ್ಲಿ ಹಾಕ್ಬೋದು, ಅಥವಾ ನಿಮಗೆ ಹತ್ತಿರ ಆಗಿರುವಂಥ ಯಾವುದೇ KEB ಅಥವಾ ಹೆಸ್ಕಾಮ್ ಆಫೀಸಲ್ಲಿ ನೀವು ಹಾಕೋದಿರ್ಬೋದು. ಆದರೆ ಆನ್ಲೈನಲ್ಲಿ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಹಾಕಿದ್ರೆ ನಮಗೆ ಗೃಹಜ್ಯೋತಿಯ 200 ಯೂನಿಟ್ ಫ್ರೀ ವಿದ್ಯುತ್ ದೊರೆಯುವಂಥ ಎಲ್ಲ ಸೌಲಭ್ಯಗಳನ್ನು ನಾವು ತೊಗೋಬೋದಾಗಿತ್ತು. ಆದರೆ ಇವತ್ತು ಜಸ್ಟ್ ಬಿಕಾಸ್ ಇವತ್ತಿನ ದಿನ ಫಸ್ಟ್ ಡೇ ಆಗಿರೋದ್ರಿಂದ ನಮಗೆ ಕೊಟ್ಟಿರುವಂಥ ಸೇವಾ ಸಿಂಧು ಪೋರ್ಟಲಲ್ಲಿ ನಾವು ಅಪ್ಲೈ ಮಾಡೋದನ್ನ ಸರ್ವರ್ ಕ್ರ್ಯಾಶ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಏನಾಗಿದೆ ಅಂತ. ಸೊ ಇದು ನೀವು ನೋಡ್ತಾ ಇರ್ಬೋದು, ದಿಸ್ ಈಸ್ ದ QR ಕೋಡ್. ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ನಾವು ಪೋರ್ಟಲ್ಗೆ ಲಿಂಕ್ ಆಗುತ್ತೆ. ಪೋರ್ಟಲ್ಗೆ ಹೋಗಿ ಅಲ್ಲಿ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡುವಂಥ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಇದು QR ಕೋಡ್ನ ಒಂದ್ಸತಿ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ ತಕ್ಷಣ ಇಂಟರ್ಫೇಸ್ ಓಪನ್ ಆಗುತ್ತೆ ಸೇವಾ ಸಿಂಧುದು. ಇದರಲ್ಲಿ ಎಲ್ಲ ಯೋಜನೆಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಮತ್ತು ಯುವ ನಿಧಿ. ಇಲ್ಲಿ ನೀವು ನೋಡ್ಬೋದು ಗೃಹಜ್ಯೋತಿಗೆ ನೋಂದಣಿ ಪ್ರಕ್ರಿಯೆ ಜೂನ್ 18ರಿಂದ ಪ್ರಾರಂಭವಾಗಲಿದೆ ಅಂತ ಹೇಳಿದ್ದಾರೆ. ಜೂನ್ 18 ಅಂದರೆ ಇಂದು. ಸೊ ಇವಾಗ ನಾನು ಗೃಹಜ್ಯೋತಿ ಓಪನ್ ಮಾಡಿದ್ರೆ ಮತ್ತೆ ಇದೇ ಪೇಜೆ ಓಪನ್ ಆಗ್ತಾ ಇದೆ. ಸೊ ಈ ನಾ ಯಾವಾಗ ಇದನ್ನು ಪ್ರೆಸ್ ಮಾಡ್ತೀನಿ ಬೇರೆ ಎಲ್ಲೂ ಈ ಪೇಜ್ ನಮಗೆ ವಾಪಸ್ ರೀಡೈರೆಕ್ಟ್ ಮಾಡ್ತಾ ಇಲ್ಲ. ವಾಪಸ್ ನಾವು ಮತ್ತೆ ಇದೇ ಪೇಜ್ಗೆ ಬರ್ತಾ ಇದ್ದೀವಿ. ಸೊ ಪ್ರಾಬಬಲಿ ಈ ಸರ್ವರ್ ಕ್ರ್ಯಾಶ್ ಆಗಿದೆ. ಯಾಕಂದರೆ ಇವತ್ತೇ ಫಸ್ಟ್ ಡೇ ಆಗಿರೋದ್ರಿಂದ ತುಂಬ ಜನ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಲಾಗಿನ್ ಆಗೋಕ್ಕೆ, ಅಪ್ಲೈ ಮಾಡೋಕ್ಕೆ. ತುಂಬ ಜನ ಟ್ರೈ ಮಾಡೋ ರೀಸನ್ನಿಂದ ಈ ಸರ್ವರ್ ಕ್ರ್ಯಾಶ್ ಆಗಿರ್ಬೋದು ಅಂತ ಅನ್ಕೋತಾ ಇದ್ದೀವಿ ಲೀನಾಶ್ರೀ. ಓಕೆ, ಥ್ಯಾಂಕ್ ಯು ರಶ್.